And press the bell icon. ಇಂದು ಭಾರತೀಯ ದಲಿತ ಪ್ರಾಂತರ ಸಂಘಟನೆ ಈ ಮೂಲಕ ಮನವಿ ಸಲ್ಲಿಸುವ ಅಂಶ ಏನಂದ್ರೆ ಇತ್ತೀಚೆಗೆ ಈ ಕೊರೋನಾ ಮಹಾಮಾರಿ ವೈರಸ್ ಏನು ರಾಜ್ಯಕ್ಕೆ ಆವರಿಸಿದ ಆವರಿಸಿದ್ರಿಂದ ಮಾರ್ಚ್ನಿಂದ ಇಲ್ಲಿ ತನಕ ಏನು ಲಾಕ್ಡೌನ್ ಆಗಿರೋದ್ರಿಂದ ಕೋರ್ಟ್ ಕಲಾಪಗಳು ಎಲ್ಲ ಸ್ಥಗಿತಗೊಂಡಿದೆ. ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ನ್ಯಾಯಾಲಯಗಳ ವಕೀಲರು ಕೆಲಸ ಕಾರ್ಯಗಳಿಂದ ಖಾಲಿದ್ದಾರೆ, ಯಾವುದೇ ಆದಾಯಗಳು ಇಲ್ಲ, ಕುಟುಂಬ ನಿರ್ವಹಣೆ ತುಂಬ ಕಷ್ಟ ಆಗಿದೆ. ಇಂಥ ಸ್ಥಿತಿಯಲ್ಲಿ ಮಾನಸಿಕ ಖಿನ್ನತೆಗೊಳಗಾಗಿ ಸುಮಾರು ವಕೀಲರು ಈಗಾಗಲೇ ರಾಜ್ಯಾದ್ಯಂತ ಮೃತಪಟ್ಟಿರ್ತಾರೆ. ಇಂಥದ್ದೇ ಸಂದರ್ಭದಲ್ಲಿ ಇಂದು ನಿನ್ನೆ ದಿನ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಕೀಲರಾದ ಶ್ರೀ ಬಿ ಎಂ ಮಹೇಶ್ ಅವರು ಹೊಸಪೇಟೆಯಲ್ಲಿರುವಂಥ ಅಕ್ವಿಟಸ್ ಫೈನಾನ್ಸ್ ಸ್ಮಾಲ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕಾನೂನು ಸಲಹೆಗಾರರಾಗಿ ಏನು ಕೆಲಸ ಮಾಡ್ತಾ ಇದ್ರು, ಅವರ ಒಂದು ವೃತ್ತಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ರು. ಆ ಒಂದು ಬ್ಯಾಂಕಿನಲ್ಲಿ ಮುಂಚಿತವಾಗಿ ಸಾರ್ವಜನಿಕ ವಲಯದಲ್ಲಿ ಇರುವಂಥ ವಿಷಯ ಏನಂದ್ರೆ ಈಗಿನ ಸಾಲ ಕೊಡುವಲ್ಲಿ ಮತ್ತು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಕಲಿ ದಾಖಲೆಗಳ ಸೃಷ್ಟಿ ಮತ್ತು ಯಾವುದೇ ಇಂಥ ಫೋರ್ಜರಿ ದಾಖಲೆಗಳನ್ನು ಪರಿಗಣಿಸಿ ಸಾಲ ನೀಡ್ತಾ ಇದ್ರು. ಇಂಥ ದಾಖಲೆಗಳನ್ನು ಕಾನೂನು ಸಲಹೆಗಾರರ ಒಪಿನಿಯನ್ ಲೀಗಲ್ ಒಪಿನಿಯನ್ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಕಾನೂನು ಸಲಹೆಗಾರರಾಗಿದ್ದ ಬಿ ಎಂ ಮಹೇಶ್ ಅವರಿಗೆ ಕಾನೂನು ಈ ಪತ್ರಗಳ ಅಭಿಪ್ರಾಯಗಳನ್ನು ತಿಳಿಸುವಂತೆ ಹೇಳ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಲೀಗಲ್ ಒಪಿನಿಯನ್ ಕೊಡಬೇಕಾದಾಗ ದಾಖಲೆಗಳನ್ನ ಸತ್ಯಾಸತ್ಯತೆ ಪರಿಶೀಲನೆ ನಡೆಸಿದಾಗ ಆ ಒಂದು ದಾಖಲೆಗಳು ನಕಲಿಯಾಗಿ ಸೃಷ್ಟಿತ ದಾಖಲೆಗಳಾಗಿರೋದ್ರಿಂದ ಅದನ್ನು ಖಂಡಿಸಿ ಆ ಒಂದು ಸ್ಮಾಲ್ ಸ್ಕೇಲ್ ಏನಿದೆ ಆ ಫೈನಾನ್ಸ್ನ ಮೇಲಧಿಕಾರಿಗಳಿಗೆ ತಿಳಿಸಿದಾಗ ಆ ಒಂದು ತಿಳಿಸಿದ ಸಂದರ್ಭದಲ್ಲಿ ಮೇಲಧಿಕಾರಿಗಳು ಅವತ್ತಿನ ದಿನ ಕಠಿಣವಾದ ಕಾನೂನು ಕ್ರಮಗಳನ್ನು ಜರುಗಿಸಬೇಕಾಗಿತ್ತು. ಆದರೆ ಆ ಒಂದು ಕೆಲಸವನ್ನು ಬಿಟ್ಟು ಈ ನಮ್ಮ ಕಾನೂನು ಸಲಹೆಗಾರರಾಗಿದ್ದ ಬಿ ಎಂ ಮಹೇಶ್ ಅವರಿಗೆ ತುಂಬ ಮಾನಸಿಕ ಕಿರುಕುಳ ಹಿಂಸೆ ನೀಡಿ ಅಲ್ಲಿ ಅರ್ಹವಲ್ಲದ ಪತ್ರಗಳಿಗೆ ಅರ್ಹ ಇದೆ ಅಂತೇಳಿ ನೀವು ಸರ್ಟಿಫೈಡ್ ಮಾಡಿ ಲೀಗಲ್ ಒಪಿನಿಯನ್ ಕೊಡಿ ಅಂತಂತೇಳಿ ಅವರಿಗೆ ತುಂಬ ಮಾನಸಿಕ ಹಿಂಸೆ ನೀಡಿದ್ದಲ್ಲದೆ ಇತ್ತೀಚೆಗೆ ಅವಾಚ್ಯ ಶಬ್ದಗಳಿಂದ ಬೇರೆ ಬೈದಿದ್ರು. ಆ ಒಂದು ನಿಟ್ಟಿನಲ್ಲಿ ಮಾನಸಿಕ ಖಿನ್ನತೆಗೆ ಒಳಗಾದಂಥ ಹೊಸಪೇಟೆ ವಕೀಲರ ಸಂಘದ ಸದಸ್ಯರಾಗಿದ್ದ ಬಿ ಎಂ ಮಹೇಶ್ ಅವರು ಇತ್ತೀಚೆಗೆ ಅವರೊಂದು ಮೊಬೈಲ್ ವಿಡಿಯೋ ಮಾಡಿ ಅದರಲ್ಲಿ ವಿಷ ಪ್ರಸನ ಮಾಡಿ ಆತ್ಮಹತ್ಯೆಗೆ ಒಳಗಾಗಿದ್ದು ಈಗ ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಭಾರತೀಯ ದಲಿತ ಪ್ರಾಂತರ ಸಂಘಟನೆ ಮರೆ ಮಾಡಿಕೊಳ್ತಿರುವ ಅಂಶ ಏನಂದ್ರೆ ಈ ಒಂದು ಸಂದರ್ಭದಲ್ಲಿ ಭಾರತೀಯ ದಲಿತ ಪ್ರಾಂತರ ಸಂಘಟನೆ ಮನವಿ ಮಾಡಿಕೊಳ್ಳೋದಂದ್ರೆ ರಾಜ್ಯದಲ್ಲಿ ಸದ್ರಿ ವರ್ಷದ ಮಾರ್ಚ್ ತಿಂಗಳಿನಿಂದ ಪ್ರಸ್ತುತದವರೆಗೆ ನ್ಯಾಯಾಲಯದ ಕಾರ್ಯಕಲಾಪಗಳು ಸ್ಥಗಿತಗೊಂಡಿದ್ದು ವಕೀಲರಿಗೆ ವಕೀಲ ವೃತ್ತಿ ಹೊರತುಪಡಿಸಿ ಬೇರೆ ಯಾವುದೇ ವೃತ್ತಿ ಗೊತ್ತಿಲ್ಲದೆ ಆದಾಯವಿಲ್ಲದೆ ಕೆಲಸ ಕಾರ್ಯಗಳಿಲ್ಲದೆ ಕುಟುಂಬ ನಿರ್ವಹಣೆ ಮಾಡಲು ಕಷ್ಟಕರವಾಗಿ ಮಾನಸಿಕ ಖಿನ್ನತೆಗೊಳಗಾಗಿ ಹಲವಾರು ವಕೀಲರು ಮೃತಪಟ್ಟಿರುತ್ತಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯದ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ನಗರದಲ್ಲಿರುವ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಖಾಸಗಿ ಬ್ಯಾಂಕಿನಲ್ಲಿ ಕಳೆದ 2 ವರ್ಷಗಳಿಂದ ಕಾನೂನು ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಹೊಸಪೇಟೆ ವಕೀಲರಾದ ಶ್ರೀ ಬಿ ಎಂ ಮಹೇಶ್ ಅವರು ತುಂಬಾ ಪ್ರಾಮಾಣಿಕನಾಗಿದ್ದು ಸದ್ರಿ ಬ್ಯಾಂಕಿನಲ್ಲಿ ಸಾಲ ನೀಡುವಲ್ಲಿ ಮತ್ತು ಕೊಡುವಲ್ಲಿ ವ್ಯವಸ್ಥೆ ಪತ್ರಗಳು ಪರಿಶೀಲಿಸಿ ಕಾನೂನು ಅಭಿಪ್ರಾಯ ನೀಡುವ ಹುದ್ದೆ ಇವರದ್ದಾಗಿದ್ದು ಸದ್ರಿ ಬ್ಯಾಂಕಿನಲ್ಲಿ ಸಾಲಕ್ಕಾಗಿ ಸಲ್ಲಿಸುವ ದಾಖಲೆಗಳು ಫೋರ್ಜರಿಯಾಗಿದ್ದು ನಕಲಿ ದಾಖಲೆಗಳ ಸೃಷ್ಟಿ ಅಕ್ರಮ ವ್ಯವಹಾರಗಳು ವ್ಯಾಪಕವಾಗಿ ನಡೆಯುತ್ತಿದ್ದನ್ನ ಸದ್ರಿ ಬ್ರಾಂಚಿನ ಅಧಿಕಾರಿಗಳು ಸಿಬ್ಬಂದಿಗಳು ಅವ್ಯವಹಾರದಲ್ಲಿ ತೊಡಗಿದ್ದನ್ನ ಕಂಡ ಅವರ ಅವ್ಯವಹಾರವನ್ನು ವಿರೋಧಿಸಿದ ವಕೀಲ ಮಹೇಶ್ ಅವರು ಸತ್ಯಾಸತ್ಯತೆ ತಿಳಿಯಲು ಸಂಬಂಧಿಸಿದ ಸರ್ಕಾರಿ ಸಂಸ್ಥೆಗಳಲ್ಲಿ ದಾಖಲೆಗಳನ್ನು ಪರಿಶೀಲಿಸಿದಾಗ ನಕಲಿ ಸೃಷ್ಟಿ ದಾಖಲೆಗಳೆಂಬುದು ಕಂಡುಬಂದಿದ್ದು ಕರ್ತವ್ಯ ಪ್ರಜ್ಞೆಯಿಂದ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದರು ಎನ್ನಲಾಗಿದ್ದು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕಾದ ಮೇಲಧಿಕಾರಿಗಳು ಅಕ್ರಮ ಅವ್ಯವಹಾರಕ್ಕೆ ಸಹಕರಿಸಿ ಸಾಲಕ್ಕೆ ಅರ್ಹವಲ್ಲದ ದಾಖಲೆಗಳಿಗೆ ಕಾನೂನು ಅಭಿಪ್ರಾಯ ಲೀಗಲ್ ಒಪಿನಿಯನ್ ನೀಡುವಂತೆ ಅರ್ಹವಿದೆ ಎಂದು ಪ್ರಮಾಣೀಕರಿಸುವಂತೆ ನಿರಂತರವಾಗಿ ಒತ್ತಡ ಹಾಕಿ ಮಾನಸಿಕ ಹಿಂಸೆ ಹಾಗೂ ಕಿರುಕುಳ ನೀಡಿದ್ದಲ್ಲದೆ ಬಾಯಿಗೆ ಬಂದಂತೆ ಅವೇಚ್ಛ ಶಬ್ದಗಳಿಂದ ಬೈದಿದ್ದರಿಂದ ಮಾನಸಿಕ ಖಿನ್ನತೆಗೊಳಗಾಗಿ ಕಿರುಕುಳ ನೀಡಿದ ಅಧಿಕಾರಿಗಳ ಹೆಸರು ಸದ್ರಿ ಕಂಪನಿಯಲ್ಲಿ ನಡೆಸಿದ ಅಕ್ರಮ ಅವ್ಯವಹಾರಗಳ ಬಗ್ಗೆ ಮರಣ ಪತ್ರ ಬರೆದಿಟ್ಟು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿರುವುದು ತುಂಬಾ ಅಗತ್ಯದ ವಿಷಯವಾಗಿರುತ್ತದೆ. ಆದ್ದರಿಂದ ಈ ಕೆಳಕಂಡ ನಮ್ಮ ಅತ್ಯತ್ತಯಗಳನ್ನು ಈಡೇರಿಸುವಂತೆ ಅತ್ಯತ್ತಯಗಳು ಈ ಕೆಳಕಂಡಂತಿದೆ. ಕೂಡಲೇ ಈ ಸದ್ರಿ ಬ್ಯಾಂಕನ್ನು ಮುಟ್ಕೋಲು ಹಾಕಿಕೊಂಡು ಸದ್ರಿ ಬ್ಯಾಂಕಿನಿಂದ ಆತ್ಮಹತ್ಯೆಗೊಳಗಾದ ವಕೀಲ ಮಹೇಶ್ ಅವರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಗಳ ಪರಿಹಾರವಾಗಿ ನೀಡಲು ಕ್ರಮ ಕೈಗೊಳ್ಳಬೇಕು ಹಾಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ಅವರ ಕುಟುಂಬಕ್ಕೆ ನೀಡಬೇಕು. ಎರಡನೆಯದಾಗಿ ಈ ಖಾಸಗಿ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸುವಂತೆ ನೀಡಿರುವ
ಸನ್ನದ್ಧನು ಈ ಕೂಡಲೇ ರದ್ದುಪಡಿಸಬೇಕು. ಮೂರನೇದಾಗಿ ಅಕ್ರಮವಾಗಿ ನಡೆಸುವಂತೆ ಒತ್ತಡ ಏರಿ ಕಿರುಕುಳ ನೀಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆತ್ಮಹತ್ಯೆಗೆ ಕಾರಣವಾದ ಮರಣ ಪತ್ರದಲ್ಲಿ ಉಲ್ಲೇಖಿಸಿರುವ ವ್ಯಕ್ತಿಗಳ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮರಣ ಪತ್ರದಲ್ಲಿ ಉಲ್ಲೇಖಿಸಿದ ಎಲ್ಲ ಅಂಶಗಳನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ನಡೆಸಬೇಕು. ನಾಲ್ಕನೇದಾಗಿ ಸದ್ರಿ ಬ್ಯಾಂಕಿನ ಎಲ್ಲ ವ್ಯವಹಾರಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತನಿಖೆ ನಡೆಸಬೇಕು ಹಾಗೂ ಅಕ್ರಮ ಅವ್ಯವಹಾರ ಕಂಡುಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ರಾಜ್ಯದಿಂದ ಸದ್ರಿ ಬ್ಯಾಂಕನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ಹೇಳಿ ಈ ಒಂದು ಅಂಶಗಳನ್ನು ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆಯು ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ, ಮಾನ್ಯ ಪೊಲೀಸ್ ಡಿಜಿ ಮತ್ತು ಐಜಿಪಿ ರವರಿಗೆ ಹಾಗೂ ಬಳ್ಳಾರಿ ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ನಮ್ಮ ಭಾರತೀಯ ದಲಿತ ಪ್ರಾಂತರ ಸಂಘಟನೆಯು ಮನವಿಯನ್ನು ಸಲ್ಲಿಸ್ತಾ ಇದೆ. ದಲಿತ ಪ್ಯಾಂಥರ್ನಿಂದ ನಮ್ಮ ಸ್ನೇಹಿತರಾದ ಬಿ ಎಂ ಮಹೇಶ್ ಅವರು ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ರು. ಈ ಫೈನಾನ್ಸ್ ಕಂಪನಿಯವರು ಅವರ ಮೇಲೆ ಒತ್ತಡ ಏರಿ ಅವರನ್ನು ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದಂಗಾಗಿದೆ. ಹಂಗಾಗಿ ಅವರ ವಿರುದ್ಧ ಕೊಲೆ ಕೇಸನ್ನು ಹಾಕಿ ಆ ಕಂಪನಿಯನ್ನು ಮುಟ್ಟುಗೋಲು ಹಾಕಿ ಆ ಕಂಪನಿಯಿಂದ ಭಾರತೀಯ ದಲಿತ ಪ್ರಾಂತ ಕಡೆಯಿಂದ ನಾವು ಇವತ್ತು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ದೇವೆ. ಮಾರ್ಚ್ ತಿಂಗಳಿಂದ ನಾವು ಭಾಳ ಸೆಕ್ಟರ್ಗಳಲ್ಲಿ ಜಾಬ್ಸ್ ಇಲ್ಲ, ಕೆಲಸ ಇಲ್ಲ, ಮತ್ತೆ ಇದನ್ನ ಇವಾಗ ಪ್ರೈವೇಟ್ ಸೆಕ್ಟರ್ ಅವರು ಫುಲ್ಲು ಯೂಸ್ಫುಲ್ ಆಗಿ ಯೂಸ್ ಅಂದ್ರೆ ಮಿಸ್ಯೂಸ್ ಆಗಿ ಯೂಸ್ ಮಾಡ್ಕೋತಿದ್ದಾರೆ. ಇವಾಗ ಅವ್ರಿಗೆ ಇವಾಗ ಈ ಟೈಮಲ್ಲಿ ಭಾಳ ಲೋನ್ಸ್ ಅದು ಇದು ಮಾಡಿ ಒಟ್ಟು ಅವ್ರದೇನು ಕೆಲಸ ಕಾರ್ಯ ಅಂದ್ರೆ ಮುಂದುವರಿಸ್ತಾನೆ ಇರಬೇಕು. ಈ ಟೈಮಲ್ಲಿ ನಮ್ಮ ವಕೀಲರಾದ ಮಹೇಶ್ ಅವ್ರನ್ನ ಮಿಸ್ ಅಂದ್ರೆ ಅವರು ಕಾನೂನು ಸಲಹೆಗಾರನಾಗಿ ಅವ್ರ ಕೆಲಸನ ಅವ್ರು ಮಾಡಕ್ ಬಿಡ್ಲಿಲ್ಲ. ದಾಖಲೆಗಳು ಇಲ್ಲದೆ ಇರೋದ್ರೂ ಕೂಡ ಅವರಿಗೆ ಲೋನ್ ಸ್ಯಾಂಕ್ಷನ್ ಮಾಡ್ರಿ, ಇಲ್ಲಾಂದ್ರೆ ಏನೋ ಒಂಥರ ಕೆಲಸನ ಮಾಡೋಕ್ಕೆ ಫುಲ್ಲು ಪ್ರೆಷರ್ ಹಾಕಿದ್ದಾರೆ. ಆಮೇಲೆ ಅವಚ್ಚ ಶಬ್ದಗಳಿಂದನೂ ಅವರ ಹಿರಿಯ ಅಧಿಕಾರಿಗಳು ನಿಂದಿಸಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಇದನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ವಿನಂತಿಸ್ಕೊಳ್ತೇನೆ. ಮನವಿ ಮಾಡಿಕೊಳ್ತಿರೋ ಉದ್ದೇಶ ಇಷ್ಟೇ. ಇವತ್ತು ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಏನು ಆವರಿಸಿತು ಮಾರ್ಚ್ ತಿಂಗಳಲ್ಲಿ, ಅಲ್ಲಿಂದ ಇಲ್ಲಿ ತನಕ ಎಲ್ಲ ಸಂಸ್ಥೆಗಳಿಗೆ, ಎಲ್ಲ ಉದ್ಯೋಗಗಳಿಗೆ, ಎಲ್ಲ ವೃತ್ತಿಗಾರರಿಗೆ ತುಂಬ ಕಷ್ಟಕರವಾಗಿದೆ. ಯಾವುದೇ ಆದಾಯಗಳಿಲ್ಲ, ಕುಟುಂಬ ನಿರ್ವಹಣೆ ಮಾಡೋದು ತುಂಬ ಕಷ್ಟ ಇದೆ. ಇಂಥದ್ದೇ ಸಂದರ್ಭದಲ್ಲಿ ಮಾರ್ಚ್ ತಿಂಗಳಿನಿಂದ ಪ್ರಸ್ತುತದವರೆಗೆ ರಾಜ್ಯದ ಯಾವುದೇ ನ್ಯಾಯಾಲಯಗಳು, ಕೋರ್ಟ್ ಕಲಾಪಗಳು ನಡೆಯುತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ವಕೀಲ ವೃತ್ತಿಯನ್ನು ನಂಬಿಕೊಂಡಿರುವಂಥ ವಕೀಲರು ಆ ವೃತ್ತಿ ಇಲ್ಲದೆ, ಬೇರೆ ಯಾವುದೇ ವೃತ್ತಿ ಗೊತ್ತಿಲ್ಲದೆ, ಆದಾಯವಿಲ್ಲದೆ, ಅವ್ರ ಕುಟುಂಬ ನಿರ್ವಹಣೆ ಮಾಡೋಕ್ಕಾಗದೆ, ಕೆಲಸ ಕಾರ್ಯಗಳಿಲ್ಲದೆ ಇವತ್ತೇನು ಮಾನಸಿಕ ಹಿಂಸೆಗೊಳಗಾಗಿ ಮಾನಸಿಕ ಖಿನ್ನತೆಯನ್ನು ಅನುಭವಿಸುತ್ತಾ ಸುಮಾರು ಜನ ಇಲ್ಲಿಗೆ ಸುಮಾರು ಜನ ವಕೀಲರು ಮೃತಪಟ್ಟಿರ್ತಾರೆ. ಇಂಥದ್ದೇ ಸಂದರ್ಭದಲ್ಲಿ ಇಂದು ಬಳ್ಳಾರಿ ಜಿಲ್ಲೆ ಹೊಸಪೇಟೆ ನಗರದಲ್ಲಿ ಇರುವಂತಹ ಒಂದು ಖಾಸಗಿ ಬ್ಯಾಂಕ್ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸದರಿ ಬ್ಯಾಂಕಿನಲ್ಲಿ ಕಾನೂನು ಸಲಹೆಗಾರರಾಗಿ ನಮ್ಮ ಹೊಸಪೇಟೆ ವಕೀಲರ ಸಂಘದ ಸದಸ್ಯರಾದ ಬಿ ಎಂ ಮಹೇಶ್ ಅನ್ನುವ ವಕೀಲರು ಕೆಲಸ ನಿರ್ವಹಿಸುತ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಆ ಒಂದು ಬ್ಯಾಂಕಿನಲ್ಲಿ ಸಾಲ ಪಡೆಯುವಂಥ ಸಂದರ್ಭದಲ್ಲಿ ಈ ಗ್ರಾಹಕರು ನೀಡುವಂಥ ದಾಖಲೆಗಳು ಫೇಕ್ ದಾಖಲೆಗಳು, ಸೃಷ್ಟಿಯಾಗಿರುವಂಥದ್ದು, ಫೋರ್ಜರಿ ಆದಂಥ ದಾಖಲೆಗಳಿದ್ವು. ಅಂಥ ದಾಖಲೆಗಳನ್ನು ಈ ಬ್ಯಾಂಕಿಗೆ ಸಾಲ ತಗೊಳ್ಳುವಲ್ಲಿ ಅಂಥ ದಾಖಲೆಗಳನ್ನು ಲೀಗಲ್ ಒಪಿನಿಯನ್ಗೆ ಕೊಡ್ತಾರೆ. ಅಲ್ಲಿ ಒಬ್ಬ ವಕೀಲರು ಇರ್ತಾರೆ, ಅಂಥದ್ದೇ ವೃತ್ತಿಯನ್ನು ನಮ್ಮ ಮಹೇಶ್ ಅವರು ನಿರ್ವಹಿಸ್ತಿದ್ರು. ಆ ದಾಖಲೆಗಳನ್ನು ಪರಿಶೀಲಿಸಿದಾಗ ಅವು ಫೋರ್ಜರಿ, ನಕಲಿ ಸೃಷ್ಟಿತ ದಾಖಲೆಗಳೆಂದು ಅವ್ರಿಗೆ ಕಂಡು ಬಂದಿರುತ್ತದೆ. ತದನಂತರ ಸತ್ಯಾಸತ್ಯತೆ ಪರಿಶೀಲನೆ ಮಾಡಬೇಕಂತ ಬಳ್ಳಾರಿ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ, ಇತರ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಗಳಲ್ಲಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದಾಗ ಅವು ಫೋರ್ಜರಿ ಅಂತ ಸಾಬೀತಾಗಿತ್ತು, ಅವರಿಗೆ ದೃಷ್ಟಿಯಲ್ಲಿ ಕಂಡು ಬಂದಿತ್ತು. ಅಂಥದ್ದನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದರು. ಅವರು ಕರ್ತವ್ಯ ಪ್ರಜ್ಞೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಮೇಲಧಿಕಾರಿಗಳಿಗೆ ಗಮನ ತಂದಾಗ ಮೇಲಧಿಕಾರಿಗಳು ಈ ಒಂದು ಅಂಶಗಳನ್ನು, ಇಂಥ ಒಂದು ಕೃತ್ಯವನ್ನು, ಇಂಥ ಚಟುವಟಿಕೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಯಾರು ಇಂಥದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅಂಥವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾದಂಥ ಅಧಿಕಾರಿಗಳು ನಮ್ಮ ಕಾನೂನು ಸಲಹೆಗಾರರಾದ ಬಿ ಎಂ ಮಹೇಶ್ ಅವರಿಗೆ ವಿರುದ್ಧವೇ ಅಂಥ ಅರ್ಹವಿಲ್ಲದ ಪತ್ರಗಳಿಗೂ ನೀನು ಪ್ರಮಾಣೀಕರಿಸಿ ಸರ್ಟಿಫೈಡ್ ಮಾಡಿ ಲೀಗಲ್ ಒಪಿನಿಯನ್ ಕೊಡು ಅನ್ನೋಂಥ ಒಂದು ಮಾನಸಿಕ ಕಿರುಕುಳ ಕೊಡ್ತಾ ಇದ್ರು. ಅವರ ವೃತ್ತಿಯಲ್ಲಿ ತುಂಬ ಪ್ರಾಮಾಣಿಕವಾಗಿದ್ದರು. ಅಂಥ ಅರ್ಹವಿಲ್ಲದ ಪತ್ರಗಳಿಗೆ ಸರ್ಟಿಫೈ ಮಾಡುವಂಥ ಕೆಲಸಗಳಿಗೆ, ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವುದೇ ರೀತಿ
ಸಹಕರಿಸಿದಂತವರಲ್ಲ, ಅದನ್ನ ಖಂಡಿಸುತ್ತಾ ಇದ್ದರೆ ಪ್ರತಿನಿತ್ಯ ನಿರಂತರವಾಗಿ ಮೇಲಿನ ಅಧಿಕಾರಿಗಳ ರಾಜ್ಯದಲ್ಲಿ ಆಡ್ತಾ ಇದೆ. ಇಂಥದ್ದೇ ಒಂದು ಸಂದರ್ಭದಲ್ಲಿ ಈಗ ಬೇರೆ ಕೆಲಸ ಕಾರ್ಯ ಅನಿವಾರ್ಯವಾಗಿ ಕುಟುಂಬ ನಿರ್ವಹಣೆ ಮಾಡಲೇಬೇಕಾದ ಅನಿವಾರ್ಯತೆಯಿಂದ ಅವರ ದೌರ್ಜನ್ಯಗಳನ್ನು ಮಾನಸಿಕ ಕಿರುಕುಳ ಪ್ರಸಾರ ಮಾಡಿ ಮರಣವನ್ನು ಪತ್ರವನ್ನು ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಒಂದು ದುರಂತದ ವಿಷಯ. ಇಂಥ ಘಟನೆಗಳು ಮತ್ತೆ ಮತ್ತೆ ನಡೆಯಬಾರದು. ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಎಲ್ಲ ಉದ್ಯೋಗಿಗಳಿಗೆ ಕೇವಲ ಕಾನೂನು ಸಲಹೆಗಾರ ಬಿ ಎಂ ಮಹೇಶ್ ಅವರು ಅಂತಲ್ಲ, ರಾಜ್ಯದಲ್ಲಿ ಏನಂದ್ರೆ ಈ ಸ್ಮಾಲ್ಸ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಏನು ಆಕ್ಟಿವಿಟೀಸ್ ಅನ್ನೋದಿದೆ ಅದನ್ನು ಸಂಪೂರ್ಣವಾಗಿ ಮುಟ್ಟುಗೋಲಾಗಬೇಕು. ಆ ಬ್ಯಾಂಕ್ ಅನ್ನು ಜಪ್ತಿ ಮಾಡಿ ಆ ಬ್ಯಾಂಕಿನಿಂದನೇ ಆ ಮುಖ್ಯಸ್ಥರಿಂದನೇ 50 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಮಹೇಶ್ ಅವರ ಕುಟುಂಬಕ್ಕೆ ನೀಡಬೇಕು. ತದನಂತರ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪರಿಹಾರ ನಿಧಿಯಲ್ಲಿ ಆ ವಕೀಲರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಆಮೇಲೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಆ ಬ್ಯಾಂಕಿನಲ್ಲಿ ನಡೆತಕ್ಕಂಥ ಎಲ್ಲ ವ್ಯವಹಾರಗಳನ್ನು ಪರಿಶೀಲನೆ ನಡೆಸಬೇಕು. ಅಕ್ರಮ ಅವ್ಯವಹಾರ ಅಂತ ಕಂಡು ಬಂದಲ್ಲಿ ಕೂಡಲೇ ಆ ಬ್ಯಾಂಕನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕನ್ನೋ ಅಂಶಗಳನ್ನು ಇಟ್ಕೊಂಡು ನಾವಿವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ಧನ್ಯವಾದಗಳು. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ